ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನ ಆರ್ಮಿ ಬೆಂಬಲಿಸಿ ಜೈಲು ಸೇರಿದ ಯುವಕ. ಕಾಶ್ಮೀರದ ಪುಲ್ವಾಮಾದಲ್ಲಿ ಹುತಾತ್ಮರಾದ ಸೈನಿಕರನ್ನು ಕಳೆದುಕೊಂಡು ದೇಶ ಕಂಬನಿ ಮಿಡಿಯುತ್ತಿದೆ. ಇದರ ನಡುವೆ ದೇಶದಲ್ಲಿ ಇದ್ದುಕೊಂಡು ಪಾಕಿಸ್ತಾನ ಆರ್ಮಿಯನ್ನು ಬೆಂಬಲಿಸಿ ದೇಶದ್ರೋಹಿ ಕೆಲಸ ಮಾಡಿದ ಯುವಕನನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಕಿಸರ್ವುಲ್ಲಾ ಖಾನ್ ಬಿನ್ ಇನಾಯತುಲ್ಲಾ ಖಾನ್ ಎಂದು ಗುರುತಿಸಲಾಗಿದ್ದು, ಆರೋಪಿ ನಗರದ ಬೊಂಬು ಬಜಾರ್ ರಸ್ತೆಯಲ್ಲಿ ಎನ್ಟಿಬಿ ಟ್ರಾನ್ಸ್ಪೋರ್ಟ್ ಮಾಲೀಕನಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಎನ್ಬಿಟಿ ಖಾನ್ ಖಾನ್ ಖಾತೆಯಲ್ಲಿ ಐ ಲವ್ ಯು ಪಾರ್ಕ್ ಆರ್ಮಿ ಎಂದು ಪೋಸ್ಟ್ ಮಾಡಿದ್ದಲ್ಲದೆ ಭಾರತ ದೇಶದ ಬಗ್ಗೆ ಕೀಳುಮಟ್ಟದ ವಿಡಿಯೋ ಮತ್ತು ಚಿತ್ರಗಳನ್ನು ಪೋಸ್ಟ್ ಮಾಡಿ ಭಾರತ ದೇಶದ ಘನತೆಗೆ ಅಪಮಾನ ಮಾಡಿ ರಾಷ್ಟ್ರದ ಐಕ್ಯತೆಗೆ ಕುಂದು ತರುವ ರೀತಿಯಲ್ಲಿ ತನ್ನ ಮೊಬೈಲ್ನಲ್ಲಿ ತನ್ನ ಗ್ರೂಪ್ ಸದಸ್ಯರಿಗೆ ಪೋಸ್ಟ್ ಮಾಡಿ ಶಾಂತಿಯನ್ನು ಕದಡಿ ಗಲಭೆಗಳನ್ನು ಸೃಷ್ಟಿಸುವಂತಹ ಕೆಲಸವನ್ನು ಮಾಡಿದ ಆಸಾಮಿಯನ್ನು ಪತ್ತೆ ಮಾಡಲು ಕಳೆದೆರಡು ದಿನಗಳಿಂದ ಪೊಲೀಸರು ಬಲೆ ಬೀಸಿದ್ದರು. ಗುಪ್ತ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಇಂದು 9 ಗಂಟೆಯ ಸಮಯದಲ್ಲಿ ನಗರದ ಬೊಂಬು ಬಜಾರ್ನಲ್ಲಿರುವ ಎನ್ಟಿಬಿ ಟ್ರಾನ್ಸ್ಪೋರ್ಟ್ ಬಳಿ ಹೋಗಿ ಅಂಗಡಿಯಲ್ಲಿದ್ದ ಕಿಸರ್ವುಲ್ಲಾ ಖಾನನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನ ಹೇಳಿಕೆ ಪಡೆದ ನಂತರ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು 19 ಕಲಂ 153 ಬಿ ಐಪಿಸಿ ಅಂಡ್ ಕಲಂ 2 ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆಕ್ಟ್ 1917 ಮತ್ತು ಕಲಂ 67 ಐಟಿ ಆಕ್ಟ್ ಪ್ರಕಾರ ಪ್ರಕರಣ ದಾಖಲು ಮಾಡಿದ್ದಾರೆ. ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ. ಐ ಲವ್ ಪಾರ್ಕ್ ಆರ್ಮಿ ಎಂದು ಪೋಸ್ಟ್ ಮಾಡಿದ ಚಿತ್ರಗಳು ವಿವಿಧ ವಾಟ್ಸ್ಆಪ್ ಜಾಲತಾಣಗಳಲ್ಲಿ ಪ್ರಚಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಹಿಂದೂಪರ ಸಂಘಟನೆಗಳು ನಗರದ ಅಜಾದ್ ಚೌಕದ ಹರಿಹರೇಶ್ವರ ದೇವಾಲಯದಲ್ಲಿ ಇಂದು ಜಮಾವಣೆಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಂತರ ಬೆಂಗಳೂರು ವೃತ್ತದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿ ನಂತರ ಗ್ರಾಮಾಂತರ ಠಾಣೆಯ ಮುಂದೆ ಪ್ರತಿಭಟನಾ ಧರಣಿ ಹಾಗೂ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಅಪ್ಪಾಜಿ ರೆಡ್ಡಿ, ದೇಶದ್ರೋಹಿ ಕೆಲಸ ನಿರ್ವಹಿಸಿದ ಅವರನ್ನು ಕೂಡಲೇ ಅವರನ್ನು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಇಲ್ಲಿ ಉಸಿರಾಡಿಕೊಂಡು ನಮ್ಮ ಎಲ್ಲರನ್ನು ಬಳಸಿಕೊಂಡು ಬದುಕುತ್ತಾ ನಮ್ಮ ದೇಶದ ವಿರುದ್ಧ, ಅದರಲ್ಲೂ ನಮ್ಮ ದೇಶದ ಸೈನಿಕರ ವಿರುದ್ಧ ಇರುವ ಆತ ದೇಶದ್ರೋಹಿಯಾಗಿದ್ದು ಆತನಿಗೆ ಇಷ್ಟ ಬಂದ ಕಡೆ ಜೀವನ ಮಾಡಲಿ, ಬೇಕಾದರೆ ಪಾಕಿಸ್ತಾನಕ್ಕೆ ಹೋಗಲಿ ಎಂದರು. ನಂತರ ಪ್ರತಿಭಟನಾಕಾರರು ಗ್ರಾಮಾಂತರ ಠಾಣೆ ಪಿಎಸ್ಐ ಜಗದೀಶ್ ರೆಡ್ಡಿರವರಿಗೆ ಮನವಿ ಸಲ್ಲಿಸಿದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. 72 ವರ್ಷಗಳಲ್ಲಿ ಒಂದು ದಿವಸವೂ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಮೊನ್ನೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಬಂದಂತ ಒಬ್ಬ ಲೀಡರ್, ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಅವರು ಹೇಳಿದ್ರು ಇದು ನಮಗೆ ಯಾವುದೇ ರೀತಿಯಾದಂತ ಅಭ್ಯಂತರ ಇಲ್ಲ, ಅವನು ಪಾಕಿಸ್ತಾನಕ್ಕೆ ಹೋಗ್ಲಿ, ಅಲ್ಲೇ ವಾಸ ಮಾಡ್ಕೊಳ್ಳಿ, ಅವನಿಗೆ ಇಷ್ಟ ಬಂದ ಕಡೆ ಅವನು ಜೀವಿಸ್ಲಿಕ್ಕೆ ಅವನಿಗೆ ಇಷ್ಟ ಇರ್ಬೋದು, ಅಲ್ಲಿ ಹೋಗ್ಲಿ. ಆದ್ರೆ ಇಲ್ಲಿ ಉಸಿರಾಡ್ತಾ ನಮ್ಮ ಮಧ್ಯೆ ಇರ್ತಾ ನಮ್ಮನ್ನೆಲ್ಲರನ್ನು ಬಳಸ್ಕೊಂಡು ಅವನು ಬದುಕ್ತಾ ನಮ್ಮ ದೇಶದ ವಿರುದ್ಧವಾಗಿ, ನಮ್ಮ ಸೈನ್ಯದ ವಿರುದ್ಧವಾಗಿ ಹೇಳಿಕೆ ಕೊಟ್ರೆ ದೇಶದ್ರೋಹಕ್ಕೆ ಅದಕ್ಕಿಂತ ಬಲವಾದ ಸಾಕ್ಷಿ ಏನು ಬೇಕಾಗಿಲ್ಲ. ಅವನು ದೇಶದ್ರೋಹಿಯೇ, ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿಯೇ ಬಂದಿರೋದು. ಆದ್ರಿಂದ ನಾವು ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡೋಣ, ಈ ತರ ದೇಶದ್ರೋಹಿಗಳನ್ನ ನಾವು ಶಿಕ್ಷಿಸಬೇಕು. ಅವನಿಗೆ ಇಷ್ಟ ಇಲ್ಲದೆ ಹೋದ್ರೆ ಅವನು ಪಾಕಿಸ್ತಾನಕ್ಕೆ ಹೋಗ್ಲಿ, ಗಡೀಪಾರು ಮಾಡಿ ತಾವು ದಯವಿಟ್ಟು ಈ ಇಂತಹ ದೇಶದ್ರೋಹಿಗಳನ್ನ ಮಟ್ಟ ಹಾಕ್ಬೇಕು. ನಾವು ಕೂಡ ನಿಮ್ ಜೊತೆಗಿರ್ತೀವಿ, ನೀವು ಕೂಡ ನಮ್ಗೆ ಸಹಕಾರ ಕೊಡಬೇಕು. ಈ ಸ್ವಾತಂತ್ರ್ಯ ಎಂತಕ್ಕಂಥದ್ದು ಎಲ್ಲರಿಗೂ ಸ್ವಲ್ಪ ಹಿಂದೆ ಮಾಡಿ.
ಹಂಗೆ ಬೇಡಿಗ್ಲಾಕಿಲ್ಲ.